ಹಲೋ ಫ್ರೆಂಡ್ಸ್, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಈಗ ಕ್ಯಾಪ್ಸಿಕಮು, ಮತ್ತು ಕ್ಯಾರೆಟು, ಬೀನ್ಸ್ ಸ್ವಲ್ಪ, ಕ್ಯಾಬೇಜು, ಮತ್ತು ಒಂದು ಈರುಳ್ಳಿ, ಅರ್ಧ ಸ್ಪೂನಷ್ಟು ಪೆಪ್ಪರು ಪೌಡರು, ಮತ್ತು ಅಜಿನಮೊಟೊ ಅಂದರೆ ಟೇಸ್ಟಿಂಗ್ ಪೌಡರ್ ನೋಡಿ ಈ ಥರ ಇರುತ್ತೆ, ಸಕ್ಕರೆ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿ. ಅದಾದ ನಂತರ ಎಣ್ಣೆ ಫ್ರೈ ಮಾಡಲಿಕ್ಕೆ ಎಣ್ಣೆ, ಸೋಯಾ ಸಾಸು, ಚಿಲ್ಲಿ ಸಾಸು, ವಿನಿಗರ್ ಸ್ವಲ್ಪ. ಈಗ ಬಾಸ್ಮತಿ ರೈಸಲ್ಲಿ ಅನ್ನ ಮಾಡಿ ನಾನು ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನಾನು ಸ್ಟೌವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ಟೌವ್ನ ಆನ್ ಮಾಡ್ಕೊಳ್ತೀನಿ. ಅದರಲ್ಲಿ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಒಂದೊಂದೇ ತರಕಾರಿ ಹಾಕ್ಕೊಂಡು ಹೋಗೋಣ. ಮೊದಲನೇದಾಗಿ ಕ್ಯಾಪ್ಸಿಕಮ್, ಮತ್ತು ಬಟಾಣಿ. ಕ್ಯಾರೆಟು, ಬೀನ್ಸ್ ಸ್ವಲ್ಪ, ಕ್ಯಾಬೇಜ್, ಎಲ್ಲ ತರಕಾರಿನೂ ಒಂದೇ ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಆಗಲಿ ಚೈನೀಸ್ ಫುಡ್ನ ಹೈ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದಕ್ಕಿನ್ನೂ ನೀವು ಬೇರೆ ತರಕಾರಿ ಯಾವುದಾದ್ರೂ ಬೇಕು ಅಂದರೆ ಸ್ಪ್ರಿಂಗ್ ಆನಿಯನ್ ಆ ಥರ ಏನಾದರೂ ನಿಮ್ಗೆ ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಈಗಿಲ್ಲ, ಅದರಿಂದ ನಾನು ಹಾಕಿಲ್ಲ. ನಾನು ಟೇಸ್ಟಿಂಗ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಏನಕ್ಕೆ ಹಾಕೋದು ಅಂದರೆ ಈ ವೆಜಿಟೇಬಲ್ಸ್ ಇರುತ್ತಲ್ಲ ಇದು ಕಲರ್ ಚೇಂಜ್ ಆಗೋಲ್ಲ ಸಕ್ಕರೆ ಹಾಕೋದ್ರಿಂದ, ಗ್ರೀನಿಶ್ ಹಾಗೆ ಇರುತ್ತೆ, ಅದರಿಂದ ಸಕ್ಕರೆ ಹಾಕೋದು ಮತ್ತು ಟೇಸ್ಟೂ ಕೊಡುತ್ತೆ. ಇದು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಬೇಡಿ, ಒಂದು 70% ಅಷ್ಟು ತರಕಾರಿ ಬೇಕಷ್ಟೇ. ಈಗ ಇದು ಫ್ರೈ ಆಗಿದೆ ನೋಡಿ, ನಾನು ಅನ್ನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇದು ನೀವು ಮನೇಲಿ ಮಾಡೋ ಅಕ್ಕಿನಲ್ಲೂ ಮಾಡ್ಕೊಳ್ಬೋದು. ಹಾಕ್ಕೊಂಡು ಈಗ ಒಂದ್ಸಲ ಈ ತಿರುಗಿಸ್ಕೊಳ್ತೀನಿ. ಇದು ನಿಧಾನಕ್ಕೆ ತಿರುಗಿಸಿ, ಅಕ್ಕಿ ಒಡೆದೋಗುತ್ತೆ, ಅನ್ನ ಮಾಡಿರೋದು ಒಡೆದೋಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಯಾವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಇದು. ಚಿಲ್ಲಿ ಸಾಸು 1 ಸ್ಪೂನಷ್ಟು ತೊಗೊಂಡಿದ್ದೀನಿ, ಮತ್ತು ವಿನಿಗರ್ 1 ಸ್ಪೂನು, ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಆಗಿದ್ದರಿಂದ ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ನೀವು ಲೈಟ್ ಸೋಯಾ ಸಾಸ್ ಏನಾದರೂ ಇದ್ದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಈಗ ಪೆಪ್ಪರ್ ಪೌಡರ್, ನೋಡಿ ಇದನ್ನೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಅನ್ನ ಒಡೆದೋಗುತ್ತೆ, ಅರ್ಧರ್ಧ ಆಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಗ ಮಾಡ್ಕೋಬೋದು. ಮಕ್ಕಳಿಗೆ ಫೇವ್ರೆಟ್ ಡಿಶ್ ಇದು, ನೀವು ಮನೇಲೇ ಮಾಡಿಕೊಡಿ. ನಾವು ಯಾವುದೇ ರೆಸ್ಟೋರೆಂಟ್ಗೆ ಮತ್ತು ಹೋಟ್ಲಿಗೆ ಹೋದ್ರೂ ಮೊದಲನೇದಾಗಿ ಕೇಳೋದು ಫ್ರೈಡ್ ರೈಸ್ನ ಅಲ್ವಾ, ಅದಕ್ಕೇ ಮನೇಲೇ ಮಾಡ್ಕೊಡೋಣ. ಇದ್ರ ಜೊತೆಗೆ ಮಂಚೂರಿಯನ್ ಇದ್ಬಿಟ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಂಚೂರಿಯನ್ ಮಾಡೋದು ಹೇಗೆ ಅಂತ ನಾನು ಮಾಡಿ ತೋರಿಸಿದ್ದೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದೀಗ ರೆಡಿಯಾಗಿದೆ. ಸೊ ಈಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.